ನಮಸ್ಕಾರ ಸ್ನೇಹಿತರೆ, ರೇಣುಕಾ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ನಾನಿಲ್ಲಿ ಫೋರ್ಟೆಕ್ಸ್ ಬ್ಲೌಸ್ನ ಯಾವ ರೀತಿ ಅಳತೆ ತೊಗೊಂಡು ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಆಗಲೇ ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋದು. ಯಾವುದೇ ಒಂದು ಬ್ಲೌಸ್ನ ನಾವು ಅಳತೆ ತೊಗೊಳ್ಳುವಾಗ ಬ್ಲೌಸ್ನ ಸ್ವಲ್ಪ ಸುಕ್ಕಿಲ್ಲದಂಗೆ ಈ ರೀತಿ ನೀಟಾಗಿ ಐರನ್ ಮಾಡಿ ತೊಗೋಬೇಕಾಗುತ್ತೆ. ಹಾಗೆ ನಾವು ಈ ರೀತಿ ಬ್ಯಾಕನ್ನು ಇಟ್ಕೊಂಡಾಗಲೇ ಬ್ಯಾಕಲ್ಲಿ ಬರುವಂತಹ ಎಲ್ಲ ಅಳತೆನೂ ಕೂಡ ನೋಟ್ ಮಾಡಿ ಇಟ್ಕೊಂಡು ಬಿಡೋಣ. ಇಲ್ಲಿ ನಾನು ಭುಜದ ಜಾಯಿಂಟಿಂದ ಸೊಂಟದವರೆಗೆ ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಬ್ಲೌಸ್ನ ಸ್ವಲ್ಪ ಎಳ್ಕೊಂಡು ಬ್ಲೌಸ್ನ ಉದ್ದವನ್ನು ನೋಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ 14 ಇಂಚು ತೋರಿಸ್ತಾ ಇದೆ. ನಿಮ್ಗೆ ಎಷ್ಟು ತೋರಿಸ್ತಾ ಇದೆಯೋ ಅಷ್ಟನ್ನ ನೀವು ಕೂಡ ಒಂದು ಸೈಡಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಕಟಿಂಗ್ ಮಾಡುವಾಗ ನಮಗೆ ತುಂಬಾ ಫಾಸ್ಟಾಗಿ ಮೂವ್ ಆಗುತ್ತೆ. ಹಾಗೆ ಇಲ್ಲಿ ಬ್ಯಾಕ್ನ ಅಗಲವನ್ನು ನೋಡ್ಕೊಳ್ತಾ ಇದ್ದೀನಿ. ಬ್ಯಾಕ್ನ ಅಗಲವನ್ನು ನೋಡ್ಕೊಳ್ಳುವಾಗ ಬ್ಯಾಕನ್ನು ಕೂಡ ಅಷ್ಟೇ, ಜಾಸ್ತಿ ಅಗಲಿಸ್ಕೋಬಾರ್ದು, ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೋಬೇಕು. ಅದು ನಾವು ನೋಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಆ ರೀತಿ ನೋಡ್ಕೊಂಡು ಇಟ್ಕೊಳ್ಳಿ. ಹಾಗೆ ಒಂದು ಬಗಲಿನಿಂದ ಇನ್ನೊಂದು ಬಗಲಲ್ಲಿ ನೋಡ್ಕೊಳ್ಳಿ. ಇಲ್ಲಿ 20 ನನಗೆ ಸಿಕ್ಕಿದೆ. ಹಾಗೆ ನೆಕ್ ಡೀಪನ್ನು ಕೂಡ ನಾನಿಲ್ಲಿ ಕ್ರಾಸಾಗಿ ನೋಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ 7.75 ಡೀಪ್ ಅನ್ನೋದು ಸಿಕ್ಕಿದೆ. ಬ್ಲೌಸ್ನಲ್ಲಿ ನಮಗೆ ಭುಜ ಮತ್ತು ಕಂಕ್ಳು ಇದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮಗೆ ಸರಿಯಾಗಿ ಬಂದರೆ ಬ್ಲೌಸ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾವು ಈ ಅಳತೆ ತೊಗೊಳ್ಳುವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ತೊಗೋಬೇಕು. ಇಲ್ಲಿ ನೋಡಿ, ಬಿಗಿನರ್ಸ್ಗಾಗಿದ್ದರೆ ಈ ಅಳತೆ ತೊಗೊಳ್ಳೋಕ್ಕೆ ಸ್ವಲ್ಪ ಕಷ್ಟಪಡ್ತೀರ. ಅದಕ್ಕೋಸ್ಕರ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಮಾರ್ಕ್ ಮಾಡ್ಕೊಂಡಾಗೆ ನಮಗೆ ಅಳತೆ ಅನ್ನೋದು ಈಸಿಯಾಗಿ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ, ನಮಗೆ 5.5 ತೋರಿಸ್ತಾ ಇದೆ. 5.5 ಅಲ್ಲ, ಸ್ವಲ್ಪ ನಾವು ಬ್ಲೌಸ್ನ ಎಳ್ಕೋಬೇಕು, ಎಳ್ಕೊಂಡು ನೋಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಮೇಲೆ ನಾನು ಸ್ವಲ್ಪ ಎಳೀತಾ ಇದ್ದೀನಿ. ಈ ರೀತಿ ಎಳ್ಕೊಂಡಾಗ ನಮಗೆ 5.75 ತೋರಿಸ್ತಾ ಇದೆ. ಅಂದರೆ 6.5 ಡೆಪ್ತು ನಮಗೆ 5.75 ತೋರಿಸ್ತಾ ಇದೆ. ಇದು ನಮಗೆ ಸರಿಯಾದ ಅಳತೆ. ಈಗ ನಾನು ಬ್ಯಾಕ್ನ ಲೆಂತ್ ಆಯಿತು, ಬ್ಯಾಕ್ನ ಅಗಲ ಆಯಿತು, ಹಾಗೆ ಬ್ಯಾಕ್ನ ಡೀಪನ್ನು ತೊಗೊಂಡಿದ್ದಾಯಿತು, ಮತ್ತು 6.5 ಡೆಪ್ತನ್ನು ತೊಗೊಂಡಿದ್ದಾಯಿತು. ನೆಕ್ಸ್ಟು ಈ ಭುಜ ಏನಿರುತ್ತೆ ನೋಡಿ, ಕಾಲು ಭುಜ, ಇದರ ಅಳತೆನೂ ಕೂಡ ನಾನಿಲ್ಲಿ ನೋಡ್ಕೊಳ್ತಾ ಇದ್ದೀನಿ. ಇದು ನನಗೆ 2.75 ತೋರಿಸ್ತಾ ಇದೆ. ಹಾಗೆ ಈ ಸ್ಲೀವ್ಸ್ನ ಮತ್ತು ಕಂಕ್ಳಿನ ಜಾಯಿಂಟ್ ಏನು ಬರುತ್ತೆ ನೋಡಿ, ಭುಜದ ಜಾಯಿಂಟಿಂದ ಕಂಕ್ಳು ಜಾಯಿಂಟ್ವರೆಗೆ ಈ ರೀತಿ ಕ್ರಾಸಾಗಿ ನೋಡ್ಕೊಳ್ತಾ ಇದ್ದೀನಿ. 8.5 ನನಗೆ ಸಿಗ್ತಾ ಇದೆ. ಇದೆಲ್ಲ ನಾವು ನೋಡ್ಕೊಳ್ಳೋದ್ರಿಂದ ಅಳತೆ ಮಾಡುವಾಗ, ಅಂದರೆ ಮಾರ್ಕ್ ಮಾಡುವಾಗ ನಮಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ. ಸೊ ಆಗ ನಮಗೆ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡುವಾಗ ಎಲ್ಲೂ ಕೂಡ ಮಿಸ್ಟೇಕ್ ಆಗೋಲ್ಲ. ಸೊ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ನೋಡಿ. ಈ ರೀತಿ ನಾನೇನು ತೋರಿಸ್ತಾ ಇದ್ದೀನೋ ಇದೇ ಥರ ನೀವು ಬ್ಲೌಸ್ನ ಅಳತೆನ ತೊಗೊಳ್ಳಿ. ಇಲ್ಲಿ ನಮಗೆ ಅಗಲದಲ್ಲೂ ಕೂಡ ಅಷ್ಟೇ 7.5 ಬಂದಿದೆ. ಹಾಗೆ ಈ ಸ್ಲೀವ್ಸ್ನ ಉದ್ದ ಕೂಡ ನೋಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ಸ್ ಉದ್ದ ನನಗೆ 9.5 ಬರ್ತಾ ಇದೆ. ನಿಮ್ಗೆ ಎಷ್ಟು ಬರ್ತಿದೆಯೋ ಅಷ್ಟು ನೀವು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಇಲ್ಲಿ 5.5 ನಾನು ಸ್ಲೀವ್ಸ್ ರೌಂಡ್ನ ತೊಗೊಳ್ತಾ ಇದ್ದೀನಿ. ಈಗ ಬ್ಯಾಕಲ್ಲಿ ನಮಗೆ ಕಂಪ್ಲೀಟಾಗಿ ಅಳತೆ ತೊಗೊಳ್ಳೋದಾಗಿದೆ. ಈಗ ಫ್ರಂಟಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ಫ್ರಂಟ್ ಸೈಡಲ್ಲೂ ಅಳತೆ ತೊಗೊಳ್ಳುವಾಗಲೂ ಅಷ್ಟೇ, ಜಾಸ್ತಿ ಬ್ಲೌಸ್ನ ಎಳೆಯೋದಕ್ಕೆ ಹೋಗಬಾರ್ದು. ಇಲ್ಲಿ ನಾನು ಐಪಟ್ಟಿ ಸೈಡಿಂದ ಕಂಕ್ಲು ಏನಿದೆ ನೋಡಿ, ಬಗಲಿನ ಜಾಯಿಂಟು, ಅಲ್ಲಿಯವರೆಗೂ ನೋಡ್ಕೊಳ್ತಾ ಇದ್ದೀನಿ. 10.5 ಸಿಗ್ತಾ ಇದೆ. ಹಾಗೆ ಈ ಸೈಡಲ್ಲೂ ಕೂಡ ನನಗೆ 10 ಇಂಚು ಬರ್ತಾ ಇದೆ. ಸೊ ಬ್ಯಾಕಲ್ಲಿ ನಮಗೆ 20.5 ಅಗಲ ಅನ್ನೋದು ಸಿಕ್ಕಿತ್ತಲ್ವಾ. 20.5, 10.5, 10 ಇಂಚು, ಇದಿಷ್ಟನ್ನು ಕೂಡ ನಾವು ಒಂದು ಸೈಡಲ್ಲಿ ಬರ್ಕೊಂಡು ಟೋಟಲ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಮಾಡಿಕೊಂಡು ಇದನ್ನು 1/4 ಭಾಗ ಡಿವೈಡ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ನೋಡಿ, ಈ ರೀತಿ ಟೇಪಲ್ಲೇ ಮಾಡ್ಕೊಂಡ್ಬಿಡಿ, ಈಸಿ ಆಗುತ್ತೆ. ಈ ರೀತಿ ಟೇಪನ್ನು 40.75 ಫೋಲ್ಡ್ ಮಾಡಿಕೊಂಡು ಅದರಲ್ಲಿ ಅರ್ಧ ಮತ್ತು ಅದರಲ್ಲಿ ಅರ್ಧ ಈ ರೀತಿ ಟೇಪನ್ನು ಮಾಡ್ಕೊಳ್ಳಿ. ನೋಡಿ, ನಮಗೆ ಕರೆಕ್ಟಾಗಿ 10.5 ಅಗಲ ಅನ್ನೋದು ಬರ್ತಾ ಇದೆ. ಇದೇ ಥರನೇ ನಾವು ಸೊಂಟದ ಸುತ್ತಳತೆಯನ್ನು ನೋಡ್ಕೋಬೇಕು. ಇಲ್ಲಿ ಸೊಂಟದ ಸುತ್ತಳತೆಯನ್ನು ನೋಡ್ಕೊಳ್ಳುವಾಗಲೂ ಅಷ್ಟೇ, ಜಾಸ್ತಿ ನಾವು ಎಳೆಯೋದಕ್ಕೆ ಹೋಗಬಾರ್ದು. ಈ ರೀತಿ ಆರಾಮಾಗಿ ಕೈನ ಫ್ರೀ ಬಿಟ್ಕೊಂಡು ಸ್ವಲ್ಪ ಎಳ್ಕೊಂಡು ನೋಡ್ಕೋಬೇಕು. ನೋಡಿ, ನನಗೆ 35 ಇಂಚು ಸಿಗ್ತಾ ಇದೆ. ಇದು ಕೂಡ ಅಷ್ಟೇ, ಇದರಲ್ಲಿ 1/4 ಭಾಗವನ್ನು ನಾವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಿ 8.75 ನಮಗೆ ತೋರಿಸ್ತಾ ಇದೆ ನೋಡಿ. ಈಗ ನಾವು ಇದಕ್ಕೆ ಮಾರ್ಜಿನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಕೊಂಡು ನಾವು ಬ್ಲೌಸ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಇಲ್ಲಿ ಬ್ಲೌಸ್ನ ಇಷ್ಟೊಂದು ಅಳತೆ ತೊಗೋಬೇಕಾ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ನೋಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಟ್ಟಿಂಗ್ ಅನ್ನೋದು ತುಂಬ ಫಾಸ್ಟಾಗಿ ಆಗುತ್ತೆ. ಹಾಗೆ ಬ್ಲೌಸ್ ಫಿನಿಷಿಂಗ್ ಅನ್ನೋದು ಕೂಡ ಅಷ್ಟೇ ನೀಟಾಗಿ ಬರುತ್ತೆ.
ಸೊ ಅದಕ್ಕಾಗಿ ನಾವು ಈ ರೀತಿ ಬ್ಲೌಸ್ನ ತೊಗೊಂಡಾಗ ಪಿನ್ ಟು ಪಿನ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಮೆಜರ್ಮೆಂಟ್ ಮಾಡೋದನ್ನು ಕಲ್ತ್ಕೊಂಡು ಬಿಟ್ಟರೆ ನಾವು ಎಂಥದೇ ಬ್ಲೌಸ್ ಬಂದರೂ ಕೂಡ ಆರಾಮಾಗಿ ಈಸಿಯಾಗಿ ಅವ್ರಿಗೆ ಹೊಲ್ದು ಕೊಡ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ನಿಮಗೆ ಕರೆಕ್ಟಾಗಿ ಎಲ್ಲನೂ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಅದಕ್ಕೋಸ್ಕರನೇ ಹೇಳಿದ್ದು, ಸ್ಕಿಪ್ ಮಾಡಿದೆ ನೋಡಿ ಅಂತ. ಈಗ ನಮಗೆ ಶೋಲ್ಡರ್ ಅಳತೆನ ಯಾವ ರೀತಿ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲೇನು ನಾನು ಭುಜ ಮತ್ತು ಬಾಡಿ ಜಾಯಿಂಟ್ ಮಾಡಿದ್ದೀನಲ್ಲ, ಅಲ್ಲಿ ಎರಡೂ ಸೈಡಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಅಲ್ಲಿಂದನೂ ಬೇಕಿದ್ರೆ ನೋಡ್ಕೊಳ್ಳಿ. ಆ ರೀತಿ ನೋಡಿಕೊಂಡಾಗ ನಾವು ಹೊಲಿಗೆಗೆ ಒಂದು ಕಾಲಿಂಚು ಸೇರಿಸ್ಕೋಬೇಕಾಗತ್ತೆ. ಸೊ ಅದು ಬೇಡ ಅಂದರೆ ಈ ರೀತಿ ಸ್ವಲ್ಪ ನಾವು ಆ ಕಡೆ ಈ ಕಡೆ ಕಾಲಿಂಚು ಮೊದಲೇ ಸೇರಿಸ್ಕೊಂಡು ಅಳತೆ ತೊಗೊಳ್ಳೋಣ ನೋಡಿ. ನನಗೆ 11.5 ಬಂದಿದೆ. ಸೊ 5.1 inches ನನಗೆ ಶೋಲ್ಡರ್ ಅನ್ನೋದು ಬರ್ತಾ ಇದೆ. ಹಾಗೆ 6 mole ಅನ್ನೋದು ನನಗೆ 5.75 ಸಿಕ್ಕಿತ್ತಲ್ವ, ಶೋಲ್ಡರು 5.1 inches ಸಿಗ್ತಾ ಇದೆ. ಹಾಗೆ ಇಲ್ಲಿ ನೆಕ್ ಡೀಪನ್ನು ನೋಡ್ಕೊಳ್ತಾ ಇದ್ದೀನಿ, ಫ್ರಂಟ್ ನೆಕ್ ಡೀಪನ್ನು ಈ ರೀತಿ ನಾನು ಕ್ರಾಸಾಗೆ ನೋಡ್ಕೊಳ್ತೀನಿ. ಇಲ್ಲಿ ನನಗೆ 7 inches ಬರ್ತಾ ಇದೆ. ಹಾಗೆ ಇಲ್ಲಿ ಈ ಚೆಸ್ಟ್ ಪಾಯಿಂಟ್ ಅನ್ನೋದು ಏನಿರುತ್ತೆ ನೋಡಿ, ಅದನ್ನು ಯಾವ ರೀತಿ ನೋಡ್ಕೊಳ್ಳೋದು ಅಂದರೆ ಈ ಉಕ್ಸ್ ಪಟ್ಟಿ ಸೈಡಿಂದ ಈ ಟಕ್ಸ್ ಪಾಯಿಂಟ್ ಇರುತ್ತಲ್ವ, ಅಲ್ಲಿಂದ ಈ ರೀತಿ ಅಗಲನ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳೋದ್ರಿಂದ 4 inches ನಮಗೆ ತೋರಿಸ್ತಾ ಇದೆ. ಹಾಗೆ ಈ ಟಕ್ಸ್ನ ಉದ್ದವನ್ನು ಕೂಡ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ 2.5 ಇದೆ, ಅದರಲ್ಲಿ ನಮಗೆ 1/2 inches ಹೊಲಿಗೆಗೆ ಸೇರಿದರೆ 2.75 inches ನನಗೆ ಉದ್ದ ಅನ್ನೋದು ತೋರಿಸ್ತಾ ಇದೆ. ನೀವು ಕೂಡ ಅಷ್ಟೇ ಈ ರೀತಿ ಕರೆಕ್ಟಾಗಿ ಅಳತೆ ತೊಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನಮಗೆ ಬ್ಲೌಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರನೇ ನಾನು ಪದೇ ಪದೇ ಹೇಳ್ತಾ ಇರೋದು. ಸೊ ಇಲ್ಲೂ ಕೂಡ ಅಷ್ಟೇ, ಒಂದು ಸರ್ಕಲ್ ನಮಗೆ ಚೆಸ್ಟ್ ಪಾಯಿಂಟ್ ಏನು ಬರುತ್ತೆ ಅದನ್ನು ನಾವು ಈಕ್ವಲಾಗಿ ತೊಗೋಬೇಕಾಗುತ್ತೆ. ಆಗ ನಮಗೆ ಫಿಟ್ಟಿಂಗನ್ನು ಸೂಪರಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಬನ್ನಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಬ್ಲೌಸ್ನ ಉದ್ದ 14 inches ಇದೆ, ಅದಕ್ಕೆ 1 inches ಸೇರಿಸ್ಕೋಬೇಕಾಗುತ್ತೆ. 1 inches ಏನಕ್ಕೆ ಅಂದರೆ ಮೇಲೆ ಭುಜದ ಜಾಯಿಂಟ್ಗೆ 1/2 inches, ಕೆಳಗಡೆ ಸೊಂಟದ ಪಟ್ಟಿ ಏನು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ 1/2 inches. ಸೊ ಹಾಗಾಗಿ 1 inches ನಾವು ಉದ್ದನ ಸೇರಿಸ್ಕೋಬೇಕು. ಹಾಗೆ ಶೋಲ್ಡರನ್ನು 5.5 inches ಮಾರ್ಕ್ ಮಾಡಿ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ಡೆಪ್ತನ್ನು ಕೂಡ 5.75 inches ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಡು ಬಿಡೋಣ. ಈ ಎಲ್ ಶೇಪ್ ಏನು ಬಂದಿದೆ ನೋಡಿ, ಇಲ್ಲಿಂದ ಮೇಲಕ್ಕೆ 2 inches. ಹಾಗೆ ಟೇಪ್ನ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಅಂದರೆ ಬ್ಯಾಕ್ನ ಲೂಸ್ಗೋಸ್ಕರ 1.5 inches ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಲೂಸ್ಗೆ 10.5 inches ಪ್ಲಸ್ ಸೀಮ್ ಅಲೋವೆನ್ಸ್ಗೆ ನಾನು ಇಲ್ಲಿ 2 inches ತೊಗೊಳ್ತಾ ಇದ್ದೀನಿ. ಹಾಗೆ ಸೊಂಟದ ಸುತ್ತಳತೆಯಲ್ಲೂ ಕೂಡ ಅಷ್ಟೇ 8.75 inches, 1 inches ಬ್ಯಾಕ್ನ ಡಾಟ್ಸ್ಗೋಸ್ಕರ, ಹಾಗೆ ಸೀಮ್ ಅಲೋವೆನ್ಸ್ಗೋಸ್ಕರ 2 inches ಅಷ್ಟು ತೊಗೊಳ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ. ಹಾಗೆ ಇಲ್ಲಿ ಡಾಟ್ಸ್ಗೆ ಏನು 1 inches ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅದನ್ನು ನಾನಿಲ್ಲಿ ಈ ರೀತಿ 4.5 inches ಅಗಲ 4.5 inches ಉದ್ದದಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಈ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದೆಲ್ಲವನ್ನು ಕೂಡ ಒಂದು ಲೈನನ್ನು ಹಾಕ್ಕೊಂಡು ಬಿಡೋಣ. ಈ ಎಲ್ಲ ಲೈನನ್ನು ಹಾಕ್ಕೊಂಡ್ಮೇಲೆ ಈ ಆರ್ಮೋಲ್ ಶೇಪನ್ನು ಕೊಟ್ಕೊಳ್ಳೋಣ, ಅಂದರೆ ಬಗಲಿನ ಶೇಪನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು ನಿಮಗೆ ಕೈಯಿಂದ ಬರಲ್ಲ ಅನ್ನೋದಾದರೆ ಕರ್ವ್ ಸ್ಕೇಲ್ ಅಂತ ಸಿಗುತ್ತೆ ಸ್ನೇಹಿತರೆ, ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಈ ಆರ್ಮೋಲ್ ಶೇಪನ್ನು ಮಾಡ್ಕೋಬಹುದು. ಈಗ ನಮಗೆ ಬ್ಲೌಸಲ್ಲಿ ಕಾಲು ಭುಜ ಏನು ಬಂದಿತ್ತು ನೋಡಿ, 2.75, ಅದಕ್ಕೆ 1/4 inches ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 1/4 inches ಏನಕ್ಕೆ ಅಂದರೆ ಸ್ಲೀವ್ ಮತ್ತು ಭುಜದ ಜಾಯಿಂಟ್ ಮಾಡಿದಾಗ ನಮಗೆ 1/2 inches ಹೋಗುತ್ತೆ, ಹಾಗೆ ನೆಕ್ ಸೈಡಲ್ಲಿ ನಮಗೆ 1/4 inches ಹೋಗುತ್ತೆ, ಅದಕ್ಕೋಸ್ಕರ 1/4 inches ನಾವಿಲ್ಲಿ ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ಬ್ಯಾಕಲ್ಲಿ ನಮಗೆ ಡೀಪ್ನ ಅಳತೆ ತೊಗೊಳ್ಳೋದು ಸರಿಯಾಗಿ ಗೊತ್ತಾಗಿಲ್ಲ ಅಂದರೆ ಬ್ಲೌಸ್ನ ಹಿಂದ್ಗಡೆ ಏನು ಡೀಪ್ ಪಟ್ಟಿ ಬಂದಿರುತ್ತಲ್ಲ ಅದನ್ನು ನೋಡಿಕೊಂಡು ತೊಗೋಬೇಕು. 6.5 ಇದೆ, ಸೊ ಕೆಳಗಡೆ 1/2 inches ಹೊಲಿಗೆಗೆ, ಹಾಗೆ ಮೇಲೆ ನೆಕ್ಗೋಸ್ಕರ 1/4 inches ಸೇರಿಸ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನೆಕ್ ಡೀಪ್ಗೆ ನಾನು ಅಗಲ 3 inches ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ತಾ ಇಲ್ಲ, ಇಲ್ಲಿ 2 blouse pieces ಇಟ್ಟು ನಾನು ಕಟ್ ಮಾಡ್ತಾ ಇರೋದ್ರಿಂದ, ಅಂದರೆ 2 linings ಇಟ್ಟು ಕಟ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ. ಇದರಲ್ಲಿ ನಾನು ಒಂದೊಂದಕ್ಕೂ ಒಂದೊಂದು ಡಿಸೈನು ಮಾಡ್ಕೊಳ್ತೀನಿ ಅದಕ್ಕೋಸ್ಕರ. ಈಗ ಬ್ಯಾಕ್ನ ಕಂಪ್ಲೀಟಾಗಿ ಮಾರ್ಕಿಂಗ್ ಆಗಿದೆ, ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಹೀಗೆ ಬ್ಯಾಕ್ ಕಟ್ ಮಾಡ್ಕೊಂಡ್ಮೇಲೆ ಈ ನೆಕ್ ಶೇಪ್ ಹತ್ರ ಮತ್ತು ಆರ್ಮೋಲ್ ಜಾಯಿಂಟ್ ಬರುತ್ತಲ್ವ ಸೈಡ್ ಫಿನಿಷಿಂಗ್ ಕೊಡ್ತೀವಲ್ವ, ಇಲ್ಲಿ ಕೂಡ ಒಂದೊಂದು ಕಚ್ ಹಾಕ್ಕೊಂಡು ಬಿಡೋಣ. ಈಗ ನೆಕ್ಸ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ಕೂಡ ಅಷ್ಟೇ, ನಾವು 1 piece ಕರೆಕ್ಟಾಗಿ ಜೋಡಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು 2 piece ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗನ್ನು.
ಸೊ ಅದಕ್ಕೆ ಈಗ ನೋಡಿ ಮೇಲೆ ಕೆಳಗೆ ಡಬಲ್ ಪೀಸ್ ಇದ್ದಾಗ ನಾವು ನಾಲ್ಕು ಅಂಚು ಕೂಡ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಏರುಪೇರು ಇರುತ್ತೆ, ಇದು ಕೂಡ ಏರುಪೇರು ಇದೆ ನೋಡಿ. ಅದಕ್ಕೆ ನಾನಿಲ್ಲಿ ಈ ಸ್ಕೇಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆ ಸೈಡಲ್ಲಿ ನಾನು 1/4 ಇಂಚು ಅಥವಾ 1/2 ಇಂಚಿನಷ್ಟು ಕಟ್ ಮಾಡಿ ತೆಗಿತೀನಿ. ಸೊ ಅದಕ್ಕೆ ಇಲ್ಲಿ 1 ಇಂಚ್ಗೆ ನಾನು ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಲೈನ್ನ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಇಟ್ಕೋಬೇಕಾಗತ್ತೆ. ಈ ರೀತಿ ಇಟ್ಕೊಂಡು ಬ್ಯಾಕ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ್ಯಸ್ ಇಟ್ ಈಸ್ ಅದನ್ನೇ ನಾವು ಇಲ್ಲಿ ಫ್ರಂಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಫ್ರಂಟ್ ಮಾರ್ಕ್ ಮಾಡ್ಕೊಂಡ ನಂತರ ಸ್ವಲ್ಪ ಚೇಂಜಸ್ ಇರುತ್ತೆ, ಅದೇನು ಅಂತ ನಾನೀಗ ತೋರಿಸ್ತೀನಿ ನೋಡಿ. ಫ್ರಂಟ್ ಸೈಡಲ್ಲಿ ಆರ್ಮೋಲ್ ಶೇಪಲ್ಲಿ ನಾವೇನು 1/2 ಇಂಚದು ಟಕ್ಸ್ ಹಿಡಿತೀವಲ್ವ ಅದಕ್ಕೋಸ್ಕರ 1/2 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗೆ ಈ ಬ್ಯಾಕ್ನ ಕೆಳಗಡೆಯಿಂದ ಮೇಲಕ್ಕೆ 1/2 ಇಂಚು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಗಲದಲ್ಲೂ ಕೂಡ 1/2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದು ನಾವು ಕ್ರಾಸ್ ಪಟ್ಟಿಗೋಸ್ಕರ. ಸೊ ಹೀಗೆ ಒಂದು ಲೈನ್ ಹಾಕ್ಕೊಂಡು ಬಿಡೋಣ. ಈಗ ಬ್ಯಾಕ್ ಲೆಂತ್ ಇದೆ ಅಲ್ವಾ, ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ನಾವು ಲೆಂತನ್ನು ತೊಗೋಬೇಕು. ಈಗ ನಮಗೆ ಕ್ರಾಸ್ ಪಟ್ಟಿ ಇದು ಲೆಂತ್ ಕೂಡ ಇದರಲ್ಲೇ ಬಂದಿದೆ. ಈಗ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕನ್ನು ಏನು ನಾವು ಇಟ್ಟು ಆರ್ಮೋಲ್ ಶೇಪ್ ತೆಗೆದಿದ್ದೀವಲ್ಲ ಅದಕ್ಕಿಂತ 1/2 ಇಂಚು ಒಳಗಡೆಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಬ್ಯಾಕನ್ನು ಇಟ್ಟು ಆಲ್ರೆಡಿ ನಾವು ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ನೆಕ್ ಡೀಪು ನಮಗೆ 7 ಇಂಚ್ ಇದೆ, 7ಕ್ಕೆ ನಾವು 7.5 ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಂದರೆ 1/2 ಇಂಚ್ ಮೇಲೆ ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ, ಅದಕ್ಕೋಸ್ಕರ 7.5. ಈಗ ನೆಕ್ನ ಬ್ರಾಡ್ಗೆ ನಾನಿಲ್ಲಿ 2.75 ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ. ಇದಕ್ಕೀಗ ನೀಟಾಗಿ ಫ್ರಂಟ್ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೇನು ನಾನು 2 ಇಂಚ್ ಮೈನಸ್ ಮಾಡ್ತಾ ಇದ್ದೀನಲ್ವಾ, ಇದು ಯೋಕ್ ಪಟ್ಟಿಗೋಸ್ಕರ. ಇಲ್ಲಿ ಫ್ರಂಟಲ್ಲಿ ನಾವು ಟಕ್ಸ್ ಹಿಡಿಯೋದ್ರಿಂದ ನಮಗದು ಎಕ್ಸ್ಟ್ರಾ ಆಗಿಬಿಡುತ್ತೆ, ಅದಕ್ಕೋಸ್ಕರ 2 ಅಥವಾ 2.5 ಇಂಚು ನಾವು ಕಟ್ ಮಾಡ್ಕೋಬಹುದು. ಈಗ ಫ್ರಂಟ್ನ ಟಕ್ಸ್ಗಳನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಅಳತೆ ತೊಗೊಳ್ಳೋದ್ರಲ್ಲಿ ಹೇಗೆ ತೊಗೊಳ್ಳೋದು ಅಂತ ತೋರಿಸಿದ್ದೀನಿ. ನೀವು ಇನ್ನೊಂದು ಸತಿ ಬೇಕಿದ್ರೂ ಕೂಡ ಮಾರ್ಕ್ ಮಾಡ್ಕೊಳ್ಳುವಾಗ ಕ್ರಾಸ್ ಚೆಕ್ನ ಮಾಡ್ಕೋಬೋದು. ಇಲ್ಲಿ ಭುಜದ ಜಾಯಿಂಟ್ ಏನು ಬರುತ್ತಲ್ವ ಅಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಬ್ಲೌಸ್ನ ಫ್ರಂಟ್ ಸೈಡನ್ನು ಎಳ್ಕೋಬೇಕು. ಎಳೆದ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಒಂದು ಮಾರ್ಕ್ ಮಾಡ್ಕೊಳ್ಳುವಾಗ ಹೊಲಿಗೆಗೆ ಎಕ್ಸ್ಟ್ರಾ 1/2 ಇಂಚು ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಈಗ ನೋಡಿ ಕರೆಕ್ಟಾಗಿ ನಾವು ಅಳತೆನಲ್ಲಿ ಏನು 2.75 ಇತ್ತಲ್ವೋ ಅಷ್ಟೇ ಬಂದಿದೆ. ಈಗ ಇದನ್ನು ಶೇಪ್ ಕೊಟ್ಕೊಳ್ಳೋಣ. ಈ ಶೇಪ್ ಕೊಡೋದಕ್ಕಿಂತ ಮುಂಚೆ ನಾವು 1/2 ಇಂಚನ್ನ ಟಕ್ಸ್ ಹಿಡಿತೀವಿ ಅನ್ನೋದನ್ನು ನೋಡ್ಕೋಬೇಕು. ಇಲ್ಲಿ ನಾನು 1/2 ಇಂಚು 1/2 ಇಂಚು ಟಕ್ಸ್ ಹಿಡಿತಾ ಇರೋದ್ರಿಂದ ಸೆಂಟರಿಂದ ಆ ಕಡೆ ಈ ಕಡೆಗೆ 1/2 ಇಂಚಿನಷ್ಟು ತೊಗೊಂಡಿದ್ದೀನಿ. ಹಾಗೆ ಈ ಫ್ರಂಟ್ ಸೈಡಲ್ಲಿ ಯೋಕ್ ಶೇಪ್ಗೋಸ್ಕರ 1/2 ಇಂಚು ಮೇಲೆ ಹೈಟ್ಗೆ ತೊಗೊಂಡು ಈ ರೀತಿ ಶೇಪ್ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಸೈಡಲ್ಲಿ 1/2 ಇಂಚ್ ಮೇಲಕ್ಕೆ ಶೇಪ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಯೋಕ್ ಪಟ್ಟಿ ಲೆಂತನ್ನು ಕೂಡ ಚೆಕ್ ಮಾಡ್ಕೋಬೋದು. ಈ ರೀತಿ ನೋಡಿ 2.5 ಇಂಚ್ ಇದೆ ಅಲ್ವಾ, ಇಲ್ಲಿ 1/2 ಇಂಚ್ದು ನಾವು ಸ್ಟಿಚ್ಚಿಂಗಿಗೆ ಹೋಗುತ್ತೆ. ಹಾಗೆ ಕೆಳಗಡೆಗೂ ಕೂಡ ನಾವು 1/2 ಇಂಚ್ ಸ್ಟಿಚ್ಚಿಂಗಿಗೆ ಹೋಗೋದ್ರಿಂದ ರೆಡಿಯಿಂದ 1/2 ಇಂಚ್ಗೆ ಎಕ್ಸ್ಟ್ರಾ ನಾವು ಈ ರೀತಿ ತೊಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಉಕ್ಸ್ ಸೈಡ್ ಇರುತ್ತಲ್ವ, ಉಕ್ಸ್ ಪಟ್ಟಿ ಸೈಡಲ್ಲಿ ಈ ರೀತಿ ನೋಡ್ಕೊಳ್ಳಿ, 1/4 ಇಂಚ್ ತೋರಿಸ್ತಾ ಇದೆ. 1/4ಕ್ಕೆ 1/4 ಇಂಚು ಸೇರಿಸ್ಕೋಬೇಕು. ಅಂದರೆ 1/2 ಇಂಚು ನಾವು ಡಾಟ್ಸ್ ಹಿಡಿತೀವಿ, ನೆಕ್ ಹತ್ರ 1/4 ಇಂಚ್ ನಮಗೆ ಹೋಗುತ್ತೆ, ಅದಕ್ಕೋಸ್ಕರ 4.75 ಇಂಚ್ ತೊಗೊಳ್ತಾ ಇದ್ದೀನಿ. ಈಗ ಇವೆರಡರ ಮಧ್ಯ ಅಂದರೆ ನೋಡಿ ಕರೆಕ್ಟಾಗಿದೆ, 4.75ರಲ್ಲಿ 1/2ಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಅಗಲ ನಮಗೆ ಸರ್ಕಲ್ ಬೇಕಾಗಿದೆ ಅಲ್ಲ, ಅದಕ್ಕೆ ನಾ 2 ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ. ಈ ಸರ್ಕಲನ್ನು ನಾವು ಎಲ್ಲ ಕಡೆಗೂ ಕೂಡ 2 ಇಂಚ್ ಬರೋ ಥರ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಕೊಂಡು ಟಕ್ಸ್ಗಳನ್ನು ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗಲೂ ಕೂಡ ಅಷ್ಟೇ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಪಿನ್ ಟು ಪಿನ್ ನಾವು ಅಳತೆನ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಕೂಡ ಅಷ್ಟೇ ಅಭ್ಯಾಸ ಮಾಡುವಾಗ ಸಾಕಷ್ಟು ತಪ್ಪುಗಳನ್ನ ಮಾಡಿರ್ತೀವಿ. ಮಾಡ್ತಾ ಮಾಡ್ತಾ ನಾವು ಎಷ್ಟು ಅಭ್ಯಾಸ ಮಾಡಿದ್ದೀವೋ ಅಷ್ಟು ಪರ್ಫೆಕ್ಟ್ ಆಗಿರ್ತೀವಿ. ಸೊ ನೀವು ಕೂಡ ಅಷ್ಟೇ ಬಿಗಿನರ್ಸ್ಗಳು, ಹೆದರೋದಕ್ಕೆ ಹೋಗಬೇಡಿ. ಅಳತೆ ತೊಗೊಳ್ಳುವಾಗ ಅಥವಾ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳುವಾಗ 1/4 ಇಂಚು 1/2 ಇಂಚು ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ, ಬ್ಲೌಸ್ ಏನೂ ಹಾಳಾಗಲ್ಲ. ಈ ರೀತಿ ನಾನೇನು ತೋರಿಸಿದ್ದೀನಲ್ವಾ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಈಸಿಯಾಗಿ ಈ ರೀತಿ 4 ಟಕ್ಸ್ ಬ್ಲೌಸ್ಗಳನ್ನು ಹೊಲಿದ್ಕೊಡ್ಬೋದು. ಈ ಫ್ರಂಟ್ ಟಕ್ಸ್ಗಳನ್ನು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೂ ಕೂಡ 1 ಕಚ್ ಹಾಕ್ಕೊಂಡು ಬಿಡೋಣ. ಈ ರೀತಿ ಕಚ್ ಹಾಕ್ಕೊಳ್ಳೋದ್ರಿಂದ ಹೊಲಿಯುವಾಗ ನಮಗೆ
ಫಾಸ್ಟಾಗಿ ಕೆಲಸ ಅನ್ನೋದು ಮೂವ್ ಆಗುತ್ತೆ. ಸೊ ಅದಕ್ಕೆ ಈ ರೀತಿ ಒಂದೊಂದು ಕಚ್ ಹಾಕ್ಕೊಂಡು ಬಿಡೋಣ. ಈಗ ನಾವಿಲ್ಲಿ ಫ್ರಂಟ್ ಮೇನ್ ಟಕ್ಸ್ ಇದೆ ಅಲ್ವಾ, ಒಂದು ಕಾಲು ಇಂಚ್ಗಿನಷ್ಟು ಏನು ಗ್ಯಾಪ್ ಕೊಟ್ಕೊಂಡಿದ್ದೀವಲ್ಲ, ಇದನ್ನು ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಪಟ್ಟಿ ಏನಿದೆ ಅಲ್ಲ ಯೋಗ ಪಟ್ಟಿ, ಇದನ್ನು ಈ ರೀತಿ ಚೆಕ್ ಮಾಡಿಸ್ತಾ ಇದ್ದೀನಿ ನೋಡಿ. ನೋಡಿ ಕರೆಕ್ಟಾಗಿದೆ. ಈಗ ಎಕ್ಸ್ಟ್ರಾ ಅನ್ನೋದನ್ನು ನಾವು ಈಗಲೇ ಬೇಕಾದರೂ ಕಟ್ ಮಾಡ್ಕೋಬೋದು ಅಥವಾ ಸ್ಟಿಚಿಂಗ್ ಮಾಡಿದ ಮೇಲೂ ಕೂಡ ಕಟ್ ಮಾಡ್ಕೋಬೋದು. ನೋಡಿ ಈಗ ಬ್ಯಾಕು ಮತ್ತು ಫ್ರಂಟು ಯೋಗ ಪಟ್ಟಿನ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ನಾವು ಈಕ್ವಲಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಇಲ್ಲಿ 2 ಇಂಚ್ ನಾವು ಎಕ್ಸ್ಟ್ರಾ ಸೀಮ್ ಅಲವೆನ್ಸ್ ಕೊಟ್ಟಿರೋದ್ರಿಂದ ಸ್ಲೀವ್ಸ್ಗೂ ಕೂಡ 2 ಇಂಚ್ನೇ ನಾವು ಇಲ್ಲಿ ಸೀಮ್ ಅಲವೆನ್ಸ್ನ ಕೊಡಬೇಕು. ಈಗ ಅಳತೆ ತೊಗೊಳೋದ್ರಲ್ಲಿ ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅನ್ನೋದನ್ನು ಆಲ್ರೆಡಿ ತೋರಿಸಿದ್ದೀನಿ. ಈಗ ಇನ್ನೊಮ್ಮೆ ಈ ರೀತಿ ಚೆಕ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ಲೀವ್ಸ್ಗೆ ಸೈಡಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ, ಹಾಗೆ ಕೆಳಗಡೆ ಈಕ್ವಲ್ಗೋಸ್ಕರ ಒಂದು ಲೈನ್ ಹಾಕ್ಕೊಂಡು 1/2 ಇಂಚು ಹೊಲಿಗೆಗೋಸ್ಕರ ಬಿಟ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ನ ಉದ್ದ 9.5 ಇಂಚ್ ಇದೆ, 1/2 ಇಂಚು ಮೇಲೆ ಭುಜದ ಜಾಯಿಂಟ್ಗೋಸ್ಕರ ತೊಗೊಳ್ತಾ ಇದ್ದೀನಿ. ಈಗ ಒಂದು ಲೈನ್ ಹಾಕ್ಕೊಂಡು 3.5 ಇಂಚ್ಗೆ ನಾನಿಲ್ಲಿ ಡೌನಿಂಗನ್ನು ಇಳಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಈ ರೀತಿ ಸ್ಲೀವ್ಸನ್ನು ಕೂಡ ಇಟ್ಕೊಂಡು ಡೈರೆಕ್ಟಾಗಿನೇ ಅಳತೆನ ಮಾಡ್ಕೋಬೋದು. ನೋಡಿ ಏನು ಸ್ಲೀವ್ಸ್ ರೆಡಿ ಸ್ಲೀವ್ಸ್ ಇದೆ ಅಲ್ಲ, ಅದಕ್ಕಿಂತ 1/2 ಇಂಚ್ ಮೇಲಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕಂಕ್ಳಲ್ಲೂ ಕೂಡ ಅಷ್ಟೇ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಕರೆಕ್ಟಾಗಿ ಎಕ್ಸಾಕ್ಟಾಗಿದೆ 3.5 ಇಂಚು ಡೌನ್ ಅನ್ನೋದು. ಈಗ ಬ್ಯಾಕ್ನ ಸ್ಲೀವ್ ಶೇಪನ್ನು ಕೊಟ್ಕೊಳ್ಳೋಣ. ಈ ಶೇಪ್ ಕೊಡುವಾಗಲೂ ಅಷ್ಟೇ 1 ಇಂಚ್ನಷ್ಟು ಹೀಗೆ ಗ್ಯಾಪ್ ಕೊಟ್ಕೊಂಡು ಈಗ ಬ್ಯಾಕ್ ಶೇಪನ್ನು ಕೊಟ್ಕೊಳ್ಳೋಣ. ಈ ಬ್ಯಾಕ್ ಶೇಪ್ಗಿಂತ 1/2 ಇಂಚು ಮೈನಸ್ಗೆ ಒಳಗಡೆಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಅಂದರೆ ಫ್ರಂಟ್ ಸ್ಲೀವ್ ಶೇಪನ್ನು ಕೊಟ್ಕೋಬೇಕು. ಈ ರೀತಿ ಕರ್ವ್ ಸ್ಕೇಲ್ ಇದ್ದರೆ ಯೂಸ್ ಮಾಡಿ, ನಮಗೆ ಬಗ್ಲಲ್ಲಿ ಸ್ಲೀವ್ಸಲ್ಲಿ ಲೂಸ್ ಅನ್ನೋದು ಬರೋದಿಲ್ಲ, ನೀಟಾಗಿ ಶೇಪ್ ಬರುತ್ತೆ. ಹಾಗೆ ಇಲ್ಲಿ ಸ್ಲೀವ್ಸಲ್ಲಿ ಕಡಿಮೆ ಇರುವಂಥ ಪೀಸನ್ನು ನಾವು ಸ್ಟಿಚಿಂಗಲ್ಲಿ ಯಾವ ರೀತಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಕಂಪ್ಲೀಟಾಗಿ ಸ್ಲೀವ್ಸ್ನ ಮಾರ್ಕಿಂಗ್ ಕೂಡ ಮುಗಿದಿದೆ, ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಸ್ನೇಹಿತರೆ, ಇಲ್ಲಿ ವೀಡಿಯೋ ಲೆಂತಿ ಆಗಿರ್ಬೋದು, ಆದರೆ ಇಷ್ಟೊಂದೆಲ್ಲ ಡೀಟೇಲ್ಸ್ನ ನಾವು ತಿಳ್ಕೊಳ್ಳೋದ್ರಿಂದ ನಾವು ಮುಂದೆ ಎಂಥದೇ ಬ್ಲೌಸ್ ಬಂದರೂ ಕೂಡ ಆರಾಮಾಗಿ ಧೈರ್ಯವಾಗಿ ಸ್ಟಿಚ್ ಮಾಡಿಕೊಡ್ಬೋದು. ಸೊ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ನಾವು ಅಭ್ಯಾಸ ಮಾಡುವಾಗ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಂಥದೇ ಡಿಸೈನರ್ ಬ್ಲೌಸ್ ಬಂದರೂ ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರಗಳು.